ನಮಸ್ತೆ ದೇಗುಲ ನಿರ್ಮಾಣದ ಅಧ್ಯಯನದ ವಿದ್ಯಾರ್ಥಿ ಆಹುರಾತ್ರ ಆದರೂ ದೇಗುಲ ಪ್ರಾಕಾರದ ಒಂದಂಶವೂ ತಿಳಿದಿಲ್ಲ ಇವನಿಗೆ ಅರ್ಧ ವಯಸ್ಸಾದರೂ ದೇಗುಲದ ಬಗ್ಗೆ ಮಾಡಿದ ಅಧ್ಯಯನ ಸಮುದ್ರದೊಳಗಿನ ಒಂದು ಬಿಂದುವಂತೆ ವೇದಗಳು ದೇಗುಲ ಸಂಸ್ಕೃತಿಯನ್ನು ಕಲಿಸಿಲ್ಲ ನಮಗೆ ವೇದಗಳಲ್ಲಿ ದೇಗುಲಗಳೇ ಇಲ್ಲ ಆತ ಅದು ಆಕೆ ದೇವರು ನಿರ್ಗುಣ ನಿರಾಕಾರ ಪರಬ್ರಹ್ಮ ಆತನಿಗೆ ಆಕಾರವಿಲ್ಲ ರೂಪವಿಲ್ಲ ಬಣ್ಣವಿಲ್ಲ ಹುಟ್ಟಿಲ್ಲ ಸಾವಿಲ್ಲ ಅಂತ ಹೇಳಿಕೊಡುತ್ತೆ ವೇದಗಳು ಹೀ ಈಸ್ ಕಲರ್ಲೆಸ್ ಓಡರ್ಲೆಸ್ ಟೇಸ್ಟ್ಲೆಸ್ ಶೇಪ್ಲೆಸ್ ಸ್ಪೀಡ್ಲೆಸ್ ವೈಟ್ಲೆಸ್ ಡೆತ್ ಲೆಸ್ ಬರ್ತ್ ಲೆಸ್ ಅಂತ ಹೇಳಿಕೊಡುತ್ತೆ ವೇದಗಳು ಆತ ಸರ್ವರಿಗೂ ಸಮನಾಗಿ ಸಿಗುತ್ತಾನೆ ಎಂದು ಹೇಳಿಕೊಡುತ್ತೆ ವೇದಗಳು ಸಮೋಹಂ ಸರ್ವಭೂತೇಶು ನಮೇ ದ್ವೇಷೋಸ್ತಿನ ಪ್ರಿಯ ಎನ್ನುವ ವಾಕ್ಯ ಭಗವದ್ಗೀತೆಯದ್ದು ಅದು ವೇದಗಳಿಂದ ಬಿಡಿಸಲ್ಪಟ್ಟ ಉಪನಿಷತ್ ಸಾರವಾಕ್ಯ ದೇವರಿಗೆ ಸರ್ವರು ಸಮರು ದೇವರಿಗೆ ಮೊಸಳಿಯೂ ಒಂದೇ ಆನೆಯೂ ಒಂದೇ ದೇವರಿಗೆ ಸೊಳ್ಳೆಯೂ ಒಂದೇ ತಿಗಣಿಯೂ ಒಂದೇ ದೇವರಿಗೆ ಸರ್ವರು ಮಕ್ಕಳೇ ಆದರೂ ಯಾಕೆ ಅಹೋರಾತ್ರ ವೇದಗಳಲ್ಲಿಲ್ಲದ ದೇಗುಲಗಳು ಯಾಕೆ ನಮ್ಮ ಮುಂದೆ ಇವೆ ಎಂದು ಹೇಳಬಹುದು ತುಂಬ ಘನತೆವೇತ್ತ ಸಂಸ್ಕೃತಿಯನ್ನು ಭಾರತಕ್ಕೆ ಕಲಿಸಿದ ದೇಗುಲ ಸಂಸ್ಕೃತಿ ಇದು ನಾವು ಇಂದಿನವರೆಗೂ ನಮ್ಮ ಸಂಸ್ಕಾರಗಳನ್ನು ಪ್ರೀತಿ ಕ್ಷಮ ಕರುಣೆ ಸಹನೆ ಯನ್ನು ಉಳಿಸಿಕೊಂಡು ಬಂದಿದ್ದೇವೆಂದರೆ ಅದು ದೇಗುಲ ಸಂಸ್ಕೃತಿಯಿಂದ ಅಂತಹ ದೇಗುಲಗಳು ಭಾರತವೆಲ್ಲ ವ್ಯಾಪಿಸಿದವು ದೇಗುಲದ ಮುಖೇನ ರೂಪವಿಲ್ಲದ ಭಗವಂತನನ್ನು ಪರಿಚಯ ಮಾಡಿಸುವ ಪ್ರಯತ್ನವೇ ದೇವಾಲಯ ಸಂಸ್ಕೃತಿ ದೇವಾಲಯವು ಪಾಠಶಾಲೆಯಾಗಿತ್ತು ಊರು ಊರಿನಲ್ಲೂ ಅಶ್ವತ್ಥ ಕಟ್ಟೆಗಳು ಬೆಳೆದವು ಅಶ್ವತ್ಥ ವೃಕ್ಷಗಳ ಮಹಿಮೆ ಸಾರಲು ಜೀವ ಮತ್ತು ಸಸ್ಯ ವರ್ಗ ಪ್ರಾಣಿ ಮತ್ತು ಸಸ್ಯವರ್ಗದ ಕೊಂಡಿಯಾಗಿದ್ದ ಅಶ್ವತ್ಥ ವೃಕ್ಷವನ್ನು ಪೂಜಿಸಲು ಆರಂಭಿಸಿದರು ಇಂದಿನ ವಿಜ್ಞಾನವೂ ಅಚ್ಚರಿ ಮೂಡಿಸುವಂತಹ ಅಶ್ವತ್ಥ ವೃಕ್ಷದ ವೈಜ್ಞಾನಿಕ ರಹಸ್ಯಗಳು ಇಂದು ಹೊರಬಂದಿವೆ ದೇವಾಲಯದಲ್ಲಿ ಕಲಿಸಿದ ವಿದ್ಯೆಗಳು ಇವೆಲ್ಲ ಅಶ್ವತ್ಥ ಸರ್ವ ವೃಕ್ಷಾಣ ದೇವರ್ಷೀನಾರದಸ್ತ ಅಂತ ಅಂದರೆ ವೃಕ್ಷಗಳಲ್ಲಿ ಅಶ್ವತ್ಥ ಶ್ರೇಷ್ಠ ಅಂತ ಹಾಗಂತ ಬೇರೆ ವೃಕ್ಷಗಳು ಶ್ರೇಷ್ಠವಲ್ಲ ಅಂತ ಹೇಳಿಲ್ಲ ಅಶ್ವತ್ಥ ವೃಕ್ಷಗಳು ಎಲ್ಲಿರುತ್ತವೋ ಅಲ್ಲಿ ಮಿಕ್ಕೆಲ್ಲ ವೃಕ್ಷಗಳು ಆನಂದದಿಂದ ಇರುತ್ತವೆ ಎನ್ನುವ ಅರ್ಥವನ್ನು ಇಂದು ಸಸ್ಯಶಾಸ್ತ್ರ ಒಪ್ಪಿಕೊಂಡಿದೆ ಹಾಗಾಗಿ ಅಶ್ವತ್ಥ ವೃಕ್ಷ ರಾಜ ಎನಿಸಿಕೊಂಡಿತು ಲಕ್ಷಾಂತರ ವರ್ಷಗಳ ಹಿಂದೆ ಈ ರಹಸ್ಯವನ್ನು ಬಿಟ್ಟುಕೊಟ್ಟಿತು ನಮ್ಮ ವೇದಜ್ಞಾನ ಅಂತಹ ಈ ದೇವಾಲಯ ಸಂಸ್ಕೃತಿ ಎಷ್ಟು ಶ್ರೇಷ್ಠ ಗೊತ್ತೇನ್ರಿ ಇಂದಿನ ದೇವಾಸ್ಥಾನಗಳು ಹಿಂದಿನ ದೇವಸ್ಥಾನಗಳಲ್ಲಿ ಆಯತನ ಎಂದು ಕರೆಯುತ್ತಿದ್ದರು ಆಯತನವಾಂಬವತಿ ಆಯತನ ಅಂದರೆ ಈಗಿನ ಕಾಶಿ ವಿಶ್ವನಾಥ ದೇಗುಲ ಕೃತಯುಗದ್ದು ಅಂತ ತಿಳಿದುಕೊಳ್ಳಿ ಅದು ಮಧ್ಯದಲ್ಲಿ ಗರ್ಭಗುಡಿ ಇದ್ದು ಸರ್ವ ಮುಖಗಳು ಸಮತ್ವದಲ್ಲಿ ಹರಡಿಕೊಂಡಿತ್ತು ಜ್ಞಾನವಾಬಿ ಅದರ ಒಂದು ವಿಡಿಯೋ ಚಿತ್ರಣವನ್ನು ಸದ್ಯದಲ್ಲೇ ನಿಮಗೆ ಒಪ್ಪಿಸುತ್ತಾನೆ ಅಹೋರಾತ್ರ ಆದರೆ ನಂತರ ದೇವಾಲಯದ ಒಂದು ಸಂಸ್ಕೃತಿ ಬೆಳೀತಾ ಬಂತು ದೇವನ ಪುರುಷಾಕೃತಿಯಲ್ಲಿ ಮಲಗಿರುವ ಪುರುಷಾಕೃತಿಯಲ್ಲಿ ನೀಲ ನಕ್ಷೆ ಪಕ್ಷಿ ನಕ್ಷೆ ದೇವಾಲಯದ ಗೋಪುರವು ನಿಂತ ದೇವರ ರೂಪದಲ್ಲಿ ಬಂತು ಸಪ್ತ ಚಕ್ರ ಚಕ್ರಗಳಲ್ಲಿ ಶಿಖರವು ಗೋವಿನ ಕೊಂಬಿನ ಆಕೃತಿಯಲ್ಲಿರುವಂತಹ ಗೋಪುರ ಗೋಪುರದ ಕೆಳಗೆ ಹಾದು ಹೋಗಬೇಕು ಗೋವಿನ ಮುಂದೆ ಬಂದರೆ ಹಾಯಬೇಡಿ ಹಿಂದೆ ಬಂದರೆ ಒದೆಯಬೇಡಿ ಎನ್ನುವ ಗೋವಿನ ಒಂದು ಸೌಜನ್ಯವನ್ನು ಕಲಿಸುತ್ತೆ ಗೋಪುರ ಗೋಪುರ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಪ್ರತಿಯೊಬ್ಬರೂ ಪ್ರವೇಶ ಮಾಡ್ಬೋದು ಇದು ಗೋಪುರದ ಸ್ವ ಪ್ರತಿಯೊಬ್ಬರೂ ಹಸುವಿನ ಹಾಲನ್ನು ಕುಡಿಯಬಹುದು ಯಾವುದೇ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರೂ ಗೋಪುರವನ್ನು ಪ್ರವೇಶ ಮಾಡ್ಬೋದು ಅಧರ್ಮ ಧರ್ಮ ಎಂಬ ಭೇದವಿಲ್ಲದೆ ಎಲ್ಲರೂ ಒಂದೇ ಸರದಿಯಲ್ಲಿ ಧರ್ಮದರ್ಶನದಲ್ಲಿ ಪ್ರವೇಶ ಮಾಡಬೇಕು ದೇವಾಲಯದಲ್ಲಿ ಆದಾಯ ಗಳಿಸುವ ಅಜ್ಞಾನಿಗಳೇ ಹುಂಡಿ ಇಟ್ಟದ್ದು ಯಾಕೋ ದೇವಸ್ಥಾನದಲ್ಲಿ ಹುಂಡಿ ಇಟ್ಟದ್ದು ಯಾಕೆಂದರೆ ಹಾಕುವವನ ಹೆಸರಿಲ್ಲದೆ ಅವನ ಒಂದು ಕಾಯಕದ ಉಳಿತಾಯವನ್ನು ದೇವರಿಗೆ ಅರ್ಪಣೆ ಮಾಡಲು ಯಾರಿಗೂ ಗೊತ್ತಿಲ್ಲದೆ ತಾನು ಹಾಕಿದ ಹಣ ತನ್ನ ಪತ್ನಿಗೂ ಗೊತ್ತಿಲ್ಲದೆ ಪತ್ನಿ ಹಾಕಿದ ಹಣ ಪತಿಗೂ ಗೊತ್ತಿಲ್ಲದೆ ದೇವರಿಗೆ ಅರ್ಪಣೆ ಮಾಡ್ಬೋದು ಇರುವವರು ಹಾಕಬಹುದು ಇಲ್ಲದಿರುವವರು ಹಾಕದಿರಬಹುದು ಇದು ಒಂದೇ ಹುಂಡಿ ಸಿದ್ಧಾಂತ ಆದರೆ ಇಂದು ಎಂಟ್ರೆನ್ಸ್ ಫೀಸ್ ಯಾಕೋ ಕತ್ತೆಗಳ ದೇವಸ್ಥಾನಕ್ಕೆ ಅಧರ್ಮ ದರ್ಶನ ಬೇಕೆನ್ರೋ ಧರ್ಮ ದರ್ಶನದಲ್ಲಿ ಏನನ್ನೂ ಕೊಡದೆ ಕೈಲಾಗದೆ ಅಥವಾ ದೇವರನ್ನ ಧರ್ಮದಿಂದಲೇ ದರ್ಶನ ಮಾಡುವವರೆಂಬ ನೀತಿಗೆ ವಿರುದ್ಧವಾಗಿ ಅವರನ್ನು ತಡೆದು ನಿಲ್ಲಿಸಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ತಗೊಂಡು ಅಧರ್ಮ ದರ್ಶನದ ಹಾದಿಯಲ್ಲಿ ಸ್ವತಂತ್ರವಾಗಿ ಎಲ್ಲರನ್ನು ಬಿಡುತ್ತಿದ್ದೀರಲ್ಲ ನಾಚಿಕೆಗೆಟ್ಟವರೇ ನಿಮ್ಮ ದೇವಸ್ಥಾನದಲ್ಲಿ ಮುಖ ಹೇಗೆ ತೋರಿಸುವರು ಧರ್ಮಕರ್ತರೆ ನಿಮ್ಮ ದೇವಸ್ಥಾನದಲ್ಲಿ ನ್ಯಾಯಭರಿತ ಧರ್ಮ ದರ್ಶನವಿದ್ದರೆ ಈ ಅಹೋರಾತ್ರನ ಮಾತುಗಳು ನಿಮಗೆ ತಟ್ಟುವುದಿಲ್ಲ ನಿಮ್ಮ ದೇವಸ್ಥಾನದಲ್ಲಿ ಯಾವುದೇ ಈ ರೀತಿಯ ಅಧರ್ಮ ದರ್ಶನವಿದ್ದಲ್ಲಿ ನೀವು ಅಯೋಗ್ಯರು ಏನದು ಒಬ್ಬ ತಂದೆ ಧರ್ಮ ದರ್ಶನದಲ್ಲಿ ಮಗುವನ್ನು ಎತ್ತಿಕೊಂಡು ಅರು ಅಳುತ್ತಿರುವ ಹಾಲು ಕೊಡುವ ಕುಡಿಯುವ ಮಗುವನ್ನು ಎತ್ತಿಕೊಂಡು ಹೋಗುತ್ತಿದ್ದರೆ ಅಧರ್ಮ ದರ್ಶನದಲ್ಲಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟು ನಾಚಿಕೆಗೆಟ್ಟು ಆ ಮಗುವಿನ ಮುಂದೆಯೇ ಹಾದು ಹೋಗಿ ದೇವರಿಗೆ ಹೇಗೋ ಮುಖ ತೋರಿಸುತ್ತೀರಿ ಇತ್ತೀಚೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆ ಕೆ ಜಿ ಎಫ್ ಹೀರೋ ಮಿಕ್ಕಿರೋ ಸಾವಿರಾರು ಜನ ಸರದಿಯಲ್ಲಿದ್ದರೆ ಆರಾಮಾಗಿ ಇನ್ನೊಂದು ಲೈನಲ್ಲಿ ಹೋಗ್ತಾ ಇದ್ರೆ ಇದೇನೆಂದ್ರು ಅಧರ್ಮ ಅಧರ್ಮದ ನಿಮಗೆ ದೇವರು ಹೇಗೆ ಒಲಿತಾನೆ ದೇವರು ಸರ್ವರಿಗೂ ಸಮ ಅಧರ್ಮದಲ್ಲಿ ಬರುವ ನಿಮಗೂ ಧರ್ಮದಲ್ಲಿ ಬರುವ ಅವರಿಗೂ ಅವನು ಸಮವಾಗಿ ಕಂಡರೂ ನಿಮ್ಮ ಮುಖ ನಿಮಗೆ ನಾಚಿಕೆಗೆಟ್ಟಂತೆ ದೇವರ ದರ್ಪಣದಲ್ಲಿ ಕಾಣುವುದು ಕರ್ನಾಟಕದ ಯುವಕರೇ ನಿಮ್ಮಲ್ಲಿ ಆಹೋರಾತ್ರನ ಮನವಿ ನಿಮ್ಮ ಪಾದಗಳನ್ನು ಮುಟ್ಟಿ ಕೇಳುತ್ತಿದ್ದೇನೆ ನೀವು ಎಚ್ಚರರಾಗಿ ಜಾಗೃತರಾಗಿ ನಿಮ್ಮ ಕಣ್ಣು ಮುಂದೆ ಯಾವುದಾದರೂ ದೇಗುಲದಲ್ಲಿ ಅಧರ್ಮ ದರ್ಶನ ಕಂಡು ಬಂದಲ್ಲಿ ನಿಮಗೆ ಒದ್ದರು ಬೈದರು ಹೊಡೆದರು ನಿಮ್ಮನ್ನು ದಂಡಿಸಿದರು ಬೈದರು ಅದನ್ನು ವಿಡಿಯೋ ಮಾಡಿ ಸಹಿಸಿಕೊಳ್ಳಿ ಹೊಡೆಯುವವರಿಗೆ ಬೆನ್ನು ಕೊಡಿ ಒದೆಯುವವರಿಗೆ ಎದೆ ಕೊಡಿ ಬೈಯುವವರಿಗೆ ಮುಖ ಕೊಡಿ ಅವರ ಒಂದು ಗುಣವನ್ನು ವಿಡಿಯೋ ಮಾಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಜಗತ್ತಿಗೆ ಗೊತ್ತಾಗಲಿ ದೇವರೆಂದರೆ ಏನು ಅಂತ ದೇವರ ಬಗ್ಗೆ ಓದಿದ್ದೀನಿ ಎಂದು ಹೇಳಿಕೊಂಡು ಓದಿಲ್ಲದ ಆ ಮೂರ್ಖರಿಗೆ ಹೇಳಿ ದೇವಾಲಯದಲ್ಲಿ ಫೋಟೋ ತೆಗೆಯಬಾರದು ಅಂತ ಹೇಳಿ ತಮ್ಮ ಮೊಬೈಲುಗಳ ತುಂಬ ಆ ಫೋಟೋಗಳನ್ನು ಇಟ್ಟುಕೊಂಡಿರುವ ಆ ಮೂರ್ಖರನ್ನು ಕೇಳಿ ದೇವಾಲಯದಲ್ಲಿ ನಡುವ ಈ ನಡೆಯುವ ಈ ಅನಾಚಾರವನ್ನು ಬಹಿರಂಗಗೊಳಿಸಿ ಆಗ ಮಾತ್ರ ಹಾಗಾದಾಗ ಮಾತ್ರ ದೇವಾಲಯಗಳಲ್ಲಿ ಸಮಸಂಸ್ಕೃತಿ ಬರುವುದು ಆಗ ಮಾತ್ರ ಹಾಗಾದಾಗ ಮಾತ್ರ ದೇವಾಲಯಗಳಲ್ಲಿ ಸಮತ್ವ ಕಾಣುವುದು ಆಗ ಮಾತ್ರ ಹಾಗಾದಾಗ ಮಾತ್ರ ದೇವಾಲಯಗಳಲ್ಲಿ ಜಾತಿ ಮತ ಕುಲಭೇದಗಳಿಲ್ಲದೆ ಪ್ರತಿಯೊಬ್ಬರಿಗೂ ಸಮದರ್ಶನ ಸಿಗುವುದು ನಮ್ಮ ಭಾರತೀಯ ದೇಗುಲಗಳಲ್ಲಿ ಐಶ್ವರ್ಯಕ್ಕೆ ಕೊರತೆಯಿಲ್ಲ ನಿಮ್ಮ ಹತ್ರ ಹಣ ಇದೆಯಾ ಇಲ್ವಾ ಅಂತ ಕೇಳುವುದು ಕೌಂಟರ್ ಇಡುವುದು ಇದು ದೇವಾಲಯಕ್ಕೆ ದೇವಾಲಯ ಪದ್ಧತಿಗೆ ಅನಾಚಾರ ಅಗೌರವ ಎಲ್ಲಿ ಬರೆದಿದೆಯೋ ತೋರಿಸಿ ಆಗಮದಲ್ಲಿ ಹುಂಡಿ ಇಡುವ ಉದ್ದೇಶವೇ ಅದು ನಿಮ್ಮಲ್ಲಿ ಇದ್ದ ಹಣವನ್ನು ಇನ್ನೊಬ್ಬರಿಗೆ ತೋರಿಸದಂತೆ ನಿಮಗೆ ಇಷ್ಟದಂತೆ ಸ್ವಯಂ ಅರ್ಪಣೆ ಮಾಡುವ ಒಂದು ಉದ್ದೇಶವಷ್ಟೇ ದಯವಿಟ್ಟು ಯುವಕರೇ ನೀವು ಭಯ ಬೀಳ್ಬೇಡಿ ನಿಮ್ಮ ಕಾಲು ಕೈ ಮುರಿದ್ರೂ ಪರವಾಗಿಲ್ಲ ನೀವು ಧೈರ್ಯವಾಗಿ ಇದು ತಪ್ಪು ಎಂದು ಖಂಡಿಸಿ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿಸಿ ಹತ್ತು ಜನಕ್ಕೆ ಗೊತ್ತಾಗಲಿ ಈ ದೇವಾಲಯದಲ್ಲಿ ಅನಾಗರಿಕತೆ ಇದೆ ಅಂತ ನಮ್ಮ ಧರ್ಮವನ್ನು ನಾವು ತಿದ್ದಿಕೊಳ್ಳುವುದಲ್ಲದೆ ಬೇರೆ ದಾರಿ ಇಲ್ಲ ನಮಗೆ ಇನ್ನೊಂದು ಧರ್ಮ ಬೆರಳು ತೋರಿಸುವ ಹಾಗೆ ಮಾಡುವುದು ಬೇಡ ನಾವು ಧರ್ಮದಲ್ಲಿ ಬೆಳೆದರೆ ನಮ್ಮನ್ನು ನೋಡಿ ಅವರು ಕಲಿತು ಬೆಳೆಯುವಂತಾಗಲಿ ತುಂಬ ದುಃಖಕರವಾದ ಸಂಗತಿ ನಮ್ಮ ಊರಿನ ಚಿಕ್ಕ ದೇಗುಲದಿಂದ ಹಿಡಿದು ತಿರುಪತಿಯ ವೆಂಕಟೇಶ್ವರ ದೇಗುಲದವರೆಗೂ ಅನಾಚಾರ ಹಬ್ಬಿ ಹೋಗಿದೆ ಇದನ್ನು ನಾವೇ ತೊಲಗಿಸಬೇಕು ಧೈರ್ಯವಾಗಿ ಮಾತಾಡಿ ಗೆಳೆಯರೆ ಅರೆಸ್ಟ್ ಆದರೂ ಪರವಾಗಿಲ್ಲ ಆದರೆ ಯಾರು ನೀವು ಯಾರ ಮೇಲೂ ಕೈ ಮಾಡಬೇಡಿ ಅಸಭ್ಯ ಪದಗಳನ್ನು ಬಳಸಬೇಡಿ ಹೆಣ್ಣ ನಿಂದನೆಗಳನ್ನು ಬಳಸಬೇಡಿ ನಿಮ್ಮ ಸೌಮ್ಯವಾದ ಈ ಆಗ್ರಹ ಈ ಸತ್ಯಾಗ್ರಹವಾಗಲಿ ಮತ್ತೊಮ್ಮೆ ಸತ್ಯಾಗ್ರಹ ಘೋಷಿಸೋಣ ನಾಚಿಕೆ ಆಗುತ್ತದೆ ನಿಮಗೆ ಬುದ್ಧಿ ಇದೆಯನ್ರು ಆ ಹೊಟ್ಟೆ ತುಂಬ ಹು ಊಟ ಸಿಗ್ತಾ ಇದೆ ಧನವಂತರೆ ನೀವು ಬರಲು ಎ ಸಿ ಕಾರುಗಳಿದೆ ಮಲಗಲು ಎ ಸಿ ಕೋಣೆಗಳಿರುವಂತಹ ಲಾಡ್ಜ್ಗಳಿದೆ ಏ ನಾಚಿಕೆ ಆಗಲಿಲ್ವೇನೋ ಕೆ ಜಿ ಎಫ್ ಹೀರೋ ಅಷ್ಟು ಜನ ಭಕ್ತಿಗಳಿಂದ ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಬರೆದು ಬಂದು ಅವರು ಒಂದು ಸರದಿಯಲ್ಲಿ ಗಂಟೆಗಟ್ಟಲೆ ನಿಂತಿದ್ರೆ ನೀನು ಇನ್ನೊಂದು ಸರದಿಯಲ್ಲಿ ಹೋಗುವಾಗ ನಾಚಿಕೆ ಆಗಲಿಲ್ಲವೇನೋ ತಪ್ಪು ಅದು ಹೋಗ್ಲಿ ಬಿಡು ನಿನಗೆ ಸುಟ್ಟ ಗನ್ನಲ್ಲಿ ಸಿಗರೆಟ್ ಬೇಕಾಗಿದ್ದ ಸಮಯದಲ್ಲೇ ನಾಚಿಕೆ ಆಗಬೇಕಿತ್ತು ಅಲ್ಲಿ ಆಗದ ನಿನಗೆ ಇಲ್ಲೇನು ನಾಚಿಕೆ ಇಲ್ಲಿ ಬುಸ್ ಬುಸ್ ನಾಗಪ್ಪ ಇದ್ದಾನೆ ಅನ್ನುವ ಭಯ ಇರಬೇಕಿತ್ತು ಯಶ್ ಎಶ್ ರಾಕಿಬಾಯ್ ಆ ನಿನ್ನ ಅಭಿಮಾನಿಗಳಿಗೆ ತಿಳಿಸು ಹೆಣ್ಣ ನಿಂದನೆ ಮಾಡಬೇಡ್ರೋ ಎಂದು ಇಲ್ಲ ಅಂದರೆ ಅವರು ಮಾಡುವ ಹೆಣ್ಣ ನಿಂದನೆಗೆ ಅವರೊಡನೆ ಅವರು ಶಂಡರಾಗುತ್ತಾರೆ ಷಂಡ ಪೂಜಿಸುವ ನೀನು ಷಂಡನಾಗುತ್ತೀಯ ಎಚ್ಚರವಿರಲಿ ಹೆಣ್ಣ ನಿಂದನೆ ಸಲ್ಲ ಏನೋ ತಪ್ಪಿದೆ ದೇವಸ್ಥಾನಕ್ಕೆ ಎಲ್ಲರೂ ಸಮವಾಗಿ ಹೋಗುವುದಿದ್ದರೆ ಹೋಗು ನಿನಗೆ ಸಮಯವಿಲ್ಲದಿದ್ದರೆ ಹೋಗಬೇಡವಾ ಅಹೋರಾತ್ರ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಪ್ರತಿ ವರ್ಷ ಮೂರು ವರ್ಷಗಳ ಕಾಲ ತಿರುಪತಿಯ ದೇವರ ಒಡವೆಗಳನ್ನು ತೊಳೆದಿದ್ದಾನೆ ಅನೇಕರ ಪರಿಚಯ ಇದ್ದರೂ ಇಂದಿಗೂ ತಿರುಪತಿಗೆ ಹೋದರೆ ಧರ್ಮದರ್ಶನ ಮಾಡುತ್ತಾನೆ ಆ ದರ್ಶನ ಸಿಗದಿದ್ದರೆ ಆ ಬೆಟ್ಟವೇ ಸಾಲಿಗ್ರಾಮ ಬೆಟ್ಟ ತಿರುಪತಿಯ ದೇವರು ಎಂದು ತಿಳಿದು ಇಳಿದು ಬರುತ್ತಾನೆ ದರ್ಶನವಿಲ್ಲದೆ ಆ ಮಾನವ ಮಾಡಿದ ಮೂರ್ತಿಯ ದರ್ಶನವಿಲ್ಲದೆ ಬೆಟ್ಟವೇ ದೇವರೆಂದು ತಿಳಿದಿರುವುದರಿಂದ ಇಳಿದು ಬರುತ್ತಾನೆ ಸತ್ಯವಾಗಲು ಹೇಳುತ್ತೇನೆ ತಿರುಪತಿಯ ಬೆಟ್ಟವೇ ತಿರುಪತಿಯ ವೆಂಕಟೇಶ್ವರ ಕಂಡ್ರು ಆ ಬೆಟ್ಟಕ್ಕೆ ಅಭಿಷೇಕ ಮಾಡುವ ಮಾನವ ಮಾತ್ರಕ್ಕೆ ಸಾಧ್ಯವಲ್ಲವೆಂದು ರಾಮಾನುಜರಿಗಿಂತ ಮುಂಚೆ ಆದಿಯಾಗಿ ಆಚಾರ್ಯರು ಅಲ್ಲಿ ಆ ದೇವರ ದರ್ಶನ ಸಿಗಲಿ ಎಂದು ಮೂರ್ತಿ ರೂಪದಲ್ಲಿ ಇಟ್ಟು ಅದಕ್ಕೆ ಸಕಲ ಅಭಿಷೇಕಗಳು ಪಂಚಸ್ನಾನಗಳು ಪಂಚಾಗ್ನಿಯ ಆರತಿಗಳು ಹೀಗೆ ಪಾಂಚರ ರಾತ್ರರು ನಡೆಸಿಕೊಂಡು ಬಂದಿದ್ದಾರೆ ಅದರ ದರ್ಶನ ಹೇಗಾದರೂ ಆಗಲಿ ಎಂದು ದಾರಿ ಮರಿದು ಮಾಡುವುದು ದೇವರಿಗೆ ಸಲ್ಲ ದೇವರ ಮನಸ್ಸು ಗೆಲ್ಲಬೇಕೆಂದರೆ ನೀವು ಎಲ್ಲರೊಡನೆ ಹೋಗಿ ದರ್ಶನ ಮಾಡಿ ಇಷ್ಟು ಹೇಳಿದರೂ ಯಾವ ದೇವಾಲಯದ ದೇವರಿಗೂ ದೇವರು ಅಪಾರ್ಥ ಮಾಡಿಕೊಂಡಿಲ್ಲ ಅಹೋರಾತ್ರ ನಾವು ಮಾಡುವ ತಪ್ಪಿಗೆ ನಮಗೇ ಶಿಕ್ಷೆ ದೇವರು ಏನು ಮಾಡ್ತಾನೆ ಅವನು ಪಾಯಖಾನೆಯಲ್ಲೂ ಇದ್ದಾನೆ ಅಡಿಗೆ ಮನೆಯಲ್ಲೂ ಇದ್ದಾನೆ ದೇವರಿಲ್ಲದ ಜಾಗ ದೇವರಿಗೇ ಗೊತ್ತಿಲ್ಲ ದೇವರಿರುವ ಜಾಗ ನಮಗೇಕೆ ಗೊತ್ತಿಲ್ಲ ಎಲ್ಲೆಲ್ಲೂ ಅವನಿರಲು ಅವನಿರದ ಅರಿವಿರದ ನರಜನ್ಮಕ್ಕಿಂತಲೂ ಅವನು ಎಲ್ಲೆಲ್ಲೂ ಅವನಿರುವನೆಂಬ ಅರಿವಿರುವ ಇರುವೆಯಾದರೂ ಸರಿಯೂ ಅವನ ಇರುವ ಗೊತ್ತಿರಲು ಅರಿವು ಗೊತ್ತಿರಲು ಧನ್ಯವಾದ ಅಹೋರಾತ್ರ